ಗಂಟಲು ಸರಿಗಿಲ್ಲ. ನಾನು ಆಸ್ಟ್ರೇಲಿಯಾದಿಂದ ನಿನ್ನೆ ರಾತ್ರಿ ಬಂದೆ. ಅದಕ್ಕೆ ನಾನು ನನ್ನ ಧ್ವನಿ ಮೊದಲಷ್ಟು ಕ್ಲಿಯರ್ ಆಗಿಲ್ಲ. ಪಕ್ಕದಲ್ಲಿ ಸಾಯಿ ಪ್ರಕಾಶ್ ಇರೋದ್ರಿಂದ ನಾನು ಮೊದಲೇ ಹೇಳ್ಬಿಡ್ತಿದ್ದೀನಿ. ಇದು ನಾನು ಬೇರೆ ದೇಶದಲ್ಲಿ ಇದ್ದಾಗ, ಸ್ಕಾಟ್ಲೆಂಡ್ ಅಲ್ಲಿ ಇದ್ದಾಗ, ನನಗೆ ಯಾರೋ ಇದನ್ನ ಫಾರ್ವರ್ಡ್ ಮಾಡಿದ್ರು, ನಮ್ಮ ಕಂಪನಿ ಹಾಡನ್ನ. ಇದು ಕೈಲಾಸ ಅವರು ನಮ್ಮ ಕಂಪನಿ ನಾಟಕದಲ್ಲಿ ಬರೋ ಹಾಡಿದ್ದು. ಅದರಲ್ಲಿ ಒಂದು ಇಂಗ್ಲಿಷ್ ಸಖಿ ಪಾತ್ರ ನಾನು ಮಾಡ್ತಾ ಇದ್ದೆ. ಏನಿ ಗಾರ್ಡನ್ ಬಹಳ ಸಿಲ್ಲಿ, ನಾಟ್ ಎ ಸಿಂಗಲ್ ರೋಸ್ ಅಲ್ಲಿ, ವೇಸ್ಟ್ ಆಫ್ ಟೈಮ್ ವಾಕಿಂಗ್ ಇಲ್ಲಿ, ರಾಟನ್ ಗಾರ್ಡನ್ ಶೂರಲಿ. ನನ್ನ ಪಾತ್ರದ ಸಾಂಗ್ಗಳಲ್ಲಿ ನಾನು ಇದನ್ನ ನನಗೆ ನಾನೇ ನೋಡಿರಲಿಲ್ಲ. ಯಾರೋ ನನಗೆ ಇದನ್ನ ಕಳಿಸ್ಬಿಟ್ಟು ನೀವು ಯಾಕೆ ನನಗೆ ಇದನ್ನ ಫಾರ್ವರ್ಡ್ ಮಾಡಲಿಲ್ಲ ಅಂತಂದ್ರು. ಅವರು ಬೆಂಗಳೂರಿನಲ್ಲಿ ಒಂದು 2 ವರ್ಷ ಇದ್ರು. ನಾನಿನ್ನು ಕಾಲೇಜಲ್ಲಿ ಇದ್ದಾಗ ಅವ್ರು ಇದ್ದಿದ್ದು. ಇಷ್ಟು ವರ್ಷ ಆದಮೇಲೆ ಆ ಹಾಡನ್ನ ನೋಡ್ಬಿಟ್ಟು ಅವ್ರಿಗೆ ಎಷ್ಟು ನೀವು ಹೇಳ್ದಂಗೆ ಎಮೋಷ್ನಲ್ ಆಗಿಬಿಟ್ರು ಅಂದರೆ ಬೆಂಗಳೂರು ಬಗ್ಗೆ. ನೀವು ಯಾಕೆ ನನಗೆ ಇದನ್ನ ಕಳಿಸ್ಲಿಲ್ಲ ಅಂತ ನನ್ನ ಹೆಸರು ಅದರಲ್ಲಿ ನೋಡಿದ್ರೆ, ಅದಕ್ಕೆ ಇಲ್ಲ ತಾಯಿ ನನಗೆ ಗೊತ್ತಿರಲಿಲ್ಲ ಇಂಥದ್ದೊಂದು ಮಾಡಿದ್ದಾರೆ ಅಂತ ನಾನು ನಂದೆ. ನೋಡಿ, ನನಗೆ ಇಲ್ಲೇನೋ ಬರೆಯಕ್ಕೆ ಹೇಳಿದ್ದಾರೆ, ಈಗಲೇ ಓದ್ಬೇಕಾ ಇದನ್ನ? ಇಲ್ಲಿ ನೋಡಿ, ಇಲ್ಲಿ ಅವರು ಪುನೀತ್ ಬಂದು ಇದನ್ನ ಕೊಟ್ಬಿಟ್ರು. ಬೆಂಗಳೂರಿಗೆ ಒಂದು ನೀವು ಪ್ರೇಮ ಪತ್ರ ಬರೀಬೇಕು, ಇಲ್ಲಿ ಕೂತಲ್ಲೇ ಬರೀಬೇಕು ಅಂದು ಇದನ್ನ ಮತ್ತೆ ಒಂದು ಪೆನ್ನು ಕೊಟ್ಟು ಹೇಳಿದ್ರು. ನಾನು ಬರೆದಿರೋದನ್ನ ಓದ್ತೀನಿ ನಾನು, ಯಾಕೆಂದ್ರೆ ನನಗೂ ಒಂದು ಸ್ವಲ್ಪ ಎಮೋಷ್ನಲ್ ಅನ್ನಿಸ್ತು. ಅವ್ರು ಕೇಳಿದಾಗ ಲವ್ ಲೆಟರ್ ಬರೀರಿ ಬೆಂಗಳೂರಿಗೆ ಅಂತ ಹೇಳಿದ್ರೆ, ನಾನು ಹುಟ್ಟಿದ್ದು ವಾಣಿ ವಿಲಾಸ ಆಸ್ಪತ್ರೆ, ನಾನು ಓದಿದ್ದು ಇಲ್ಲೇ, ಆಡಿ ಬೆಳೆದದ್ದು ನಿನ್ನಲ್ಲೇ. ಹಬ್ಬ ಅಂದರೆ ಬಸ್ಸು ರೈಲು ಪ್ಲೇನು ಹತ್ತಿ ಇನ್ನೆಲ್ಲೋ ಹೋಗೋಲ್ಲ, ಇಲ್ಲೇ ಹಬ್ಬ, ನಿನ್ನಲ್ಲೇ ಹೆಮ್ಮೆ, ಇಲ್ಲೇ ಎಲ್ಲ, ನೀನೆಲ್ಲ, ನನ್ನ ತಾಯಿ ಬೆಂಗಳೂರು ಅಂತ ಬರೋದು. ನೋಡಿ, ನಮ್ಮೂರಿಗೆ ಎಷ್ಟೊಂದು ಜನ ಬಂದಿದ್ದಾರೆ. ನಾವು ಇಲ್ಲೇ ಹುಟ್ಟಿ ಬೆಳೆದವ್ರಿಗೆ ಹೆಂಗನ್ಸುತ್ತೆ ಅಂದರೆ, ಎಷ್ಟೊಂದು ಜನ ಬಂದಿದ್ದಾರೆ, ಬಂದು ಇಲ್ಲಿಯವ್ರು ಆಗೋದೇ ಇಲ್ಲ. ಇದವರ ಕರ್ಮಭೂಮಿ ಆಗಿದ್ರು ಅವ್ರು ನಮ್ಮವ್ರು ಆಗೋದೇ ಇಲ್ಲ. ಅವ್ರಿಗೆ ಇಲ್ಲಿ ಇಷ್ಟ ಇಲ್ಲ ಅಂತ ಬಿಟ್ಟು ಹೋಗೋದು ಇಲ್ಲ, ಬೈತಾ ಬೈತಾ ಇಲ್ಲಿ ಮನೆ ತಗೋತಾರೆ. ಅವ್ರ ತಂದೆ ತಾಯಿನ ಕರ್ಕೊಂಬರ್ತಾರೆ, ಇಲ್ಲೇ ಮದುವೆ ಆಗಿ ಇಲ್ಲೇ ನೆಲೆಸ್ತಾರೆ. ನಮ್ಮನ್ನ ಪ್ರೀತಿಸಲ್ಲ, ಆದರೆ ನಮ್ಮಿಂದ ಪ್ರೀತಿ ನಿರೀಕ್ಷೆ ಮಾಡ್ತಾರೆ, ತಾಳ್ಮೆ ವ್ಯವಧಾನ ನಿರೀಕ್ಷೆ ಮಾಡ್ತಾರೆ. ನಮ್ಮ ಭಾಷೆನ ಸರಿಯಾಗಿ ಕಲಿಯೋದಿಲ್ಲ, ನಮ್ಮ ತನ ಕಲಿಯೋದಿಲ್ಲ. ನೋಡಿ, ಇವಾಗ ನೀವು ಕೇಳ್ಕೊಂಡ್ರಿ, ನೀವು ಅವ್ರಿಗೆ ಮುಖ ಈ ಕಡೆ ಮಾಡಿ ಮಾತಾಡಿ ಅಂತ ಬಾಲಚಂದ್ರ ಅವ್ರಿಗೆ ನೀವು ಕೇಳ್ಕೊಂಡ್ರಿ ಕೆಲವರು. ಆದರೆ ಅವ್ರಿಗೆ ಇದರ ಟ್ರೈನಿಂಗ್ ಇಲ್ಲ. ಅವರು ಮುಕ್ತವಾಗಿ ಮಾತಾಡ್ಬೇಕಾದ್ರೆ ಯಾರು ಜಾರಕ್ಕೆ ಮಾತಾಡಿಸ್ಬೇಕು, ತಿರುಗಿ ತಿರುಗಿ ಮಾತಾಡ್ತಾನೆ ಇದ್ರು. ಹಿಂದೆ ನಿಂತ್ಕೊಂಡಿದ್ದು ಪ್ರದೀಪ್, ಅವ್ರು ಮಾತಾಡ್ತಾ ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡ್ರು, ಯಾಕೆಂದ್ರೆ ತಿರುಗಬಾರ್ದು ಅಂತ. ಆ ಗುಣ ಇದೆಯಲ್ಲ, ಅದು ಬೆಂಗಳೂರು. ಎಷ್ಟು ಜನ ಇಲ್ಲಿ ಬೇರೆಯವರು ಇಲ್ಲಿ ಬಂದು ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಾರೆ ಅನ್ನೋದು ಇಲ್ಲಿ ಬಂದವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅನಿಸುತ್ತೆ. ನನಗೆ ಕಡೆಯಾದಾಗ ನಾನು ಇದಿಷ್ಟು ಹೇಳೋದು, ಇಂಥ ಸಿನಿಮಾ ಮಾಡಿರೋದ್ರಿಂದ ನನಗೇನಿಸುತ್ತೆ, ಬೆಂಗಳೂರಿನ ಪ್ರೀತಿಸೋದ್ರ ಬಗ್ಗೆ, ಬೆಂಗಳೂರಿನ ಮೂಲ ಗುಣ. ಅವ್ರು ಯಾರೋ ಕೇಳಿದ್ರು ಸ್ಟಾರ್ಟಪ್ ಅನ್ನೋದು ಈಗ ತಾನು ಈಗಷ್ಟೇ ಬಂದಿರೋದು ಅಂತ. ಸ್ಟಾರ್ಟಪ್ ಪದ ಹೊಸಲು, ಸ್ಟಾರ್ಟಪ್ ಲಕ್ಷಣ ಬೆಂಗಳೂರಿನಲ್ಲಿ ಹೊಸದಲ್ಲ. ಅದಕ್ಕೆ ಜಗತ್ತಲ್ಲಿ ಯಾರೋ ಪದ ಹುಡ್ಕೊಂಡಿದ್ದಾರೆ ಇವಾಗ ಅಷ್ಟೇ. ಇಲ್ಲಿರೋದೆಲ್ಲ ಹೊಸದು. ನಿಮ್ಮಲ್ಲಿ ಕಲ್ಚರೇ ಇಲ್ಲ ಅಂತ ಹೇಳ್ತಾ ಇರ್ತಿದ್ದೆ ನಾವು ಮೊದಲಿಂದ ಕೇಳ್ತಾ ಇದ್ದೀವಿ. ನಮ್ಮಲ್ಲಿ ಕಲ್ಚರ್ಗೆ ನಿಮಗೆ ಪದಗಳಿರಲಿಲ್ಲ ಅಷ್ಟೇ, ಮುಂದೆ ಪದಗಳು ಸಿಗ್ತಾ ಬರುತ್ತೆ.